ಅದರಲ್ಲಿ ಧರ್ಮಸತ್ವ ಬಗ್ಗೆ ನಮ್ಮ ಈಶ್ವರ ಹೇಳ್ತಾರೆ. ಇದು ನಾವು ಹಿಂದೆ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದು ಅದು ನಮಗೆ ರಿವಾರ್ಡ್ ಆಗಿದೆ, ಒಂದು ಪ್ರತಿಫಲವಾಗಿ ಈಗ ಅದು ಹೊರಗುತ್ತೆ. ಆದರೆ ನಾವು ನಮ್ಮ ಬದುಕಿನ ಉದ್ದಕ್ಕೂ ಮತ್ತೆ ಹಿಂದಿನ ಎಲ್ಲ ನಮ್ಮ ಹಿಂದಿನ ನಡವಳಿಕೆಗಳನ್ನು ನಾವು ಅನೈತಿಕ ಅಕ್ರಮ ಅಪರಾಧಗಳು ಇದನ್ನೇ ಮಾಡ್ತಾ ಬಂದರೆ ಅದನ್ನು ಹೀಗೆ ಉಳ್ಬೇಕಾಗುತ್ತೆ. ಹಾಗಾಗಿ ನಾನು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ದು, ಎಷ್ಟೇ ದೊಡ್ಡ ಉದ್ಯಮಿಗಳಾಗಿದ್ದು, ಪೊಲೀಸ್ ನೌಕರಿಯಾಗಿದ್ದು, ಅನಂತ ನೇಷನಾಗಿದ್ದು, ಬಂದರೆ ಕೊಡಬೇಕು. ನೀವು ಅದರಿಂದ ಲಿಬರೇಟ್ ಆಗಬೇಕು ಅಂತ ಹೇಳಿದ್ರೆ ಸನ್ಮಾರ್ಗ ಸತ್ಮಾರ್ಗ ಅವಶ್ಯಕವಾಗಿದೆ. ಈಗ ನಮ್ಮಲ್ಲಿ ಕೆಲವೆಲ್ಲ ಅಪರಾಧಗಳು ಮಾಡ್ತೇನೆ, ನಾವು ಹೊರಗಿದ್ದೀವಿ, ನಾವು ಹೇಳಿಕೊಳ್ಳಿಲ್ಲ, ನಾವೆಲ್ಲ ಬಹಳ ಲಾ ಬೇಡಿ ಅಂದರೆ ಕಾನೂನು ಪರಿಪಾಲನೆ ಮಾಡೋದು ಅಂತ ನಾವು ಡಿಕ್ಲೇರ್ ಮಾಡ್ಕೊಳ್ತೀವಿ. ಆದರೆ ಸ್ವಾಮೀಜಿಯವರ ದೃಷ್ಟಿ ಬೇರೆ. ಈಗ ಜೈಲಲ್ಲಿ ಇರೋವ್ರನ್ನ ನೀವು ಹೇಳ್ತಿದ್ರೆ ಅವ್ರು ಜೈಲಲ್ಲಿ ಇದೆ, ನಿಮ್ಮನ್ನ ಹೇಳಿದಂತ ಕಾನೂನುಗಳು ಸೃಷ್ಟಿ ಆಗಿಲ್ಲ, ಅದರಿಂದ ನೀವು ಜೈಲು ಹೊರಗಿದ್ದೀವಿ. ಆದ್ರಿಂದ ಸ್ವಾಮೀಜಿಯವರ ನಂಬಿಕೆ ಒಳನೋಟ ಇದೆ. ಪ್ರತಿಯೊಂದು ಹೊತ್ತಲ್ಲೂ ಕೂಡ ಕೆಲವು ಇನ್ಪುಟ್ಸ್ ಇದೆ. ಆ ಇನ್ಪುಟ್ಸ್ ಏನೇಳಂದ್ರೆ ಬಹಳ ವಿಶಾಲ ದೃಷ್ಟಿಯಿಂದ ಅವ್ರು ಹೇಳುವಂಥದ್ದು ಏನಂದ್ರೆ ವಿ ಆರ್ ಸಪೋಸ್ ಟು ಲಿಬರೇಟ್ ಅವರ್ ಸೆಲ್ಸ್ ಬೈ ಅವರ್ ಕರ್ಮಾಸ್ ಬೈ ಅವರ್ ಡೀಸ್. ನಮ್ಮ ನಾವು ಮಾಡ್ತಕ್ಕಂಥ ಪ್ರತಿ ಕರ್ಮ, ನಾವು ಮಾಡ್ತಕ್ಕಂಥ ನಮ್ಮ ಕಾರ್ಯಚಟುವಿಕೆಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಸನ್ಮಾನ್ಯ ಒಳ್ಳೆ ನಡತೆ ಇರಬೇಕು. ಮತ್ತೆ ನಾವು ಬೇರೆಯವರಿಗೆ ಏನು ಉಪಕಾರ ಮಾಡದೇ ಇರೋದಿಲ್ಲ, ಉಪದ್ರ ಅಂದರೆ ತೊಂದರೆ ಕೊಡದೇ ಇರುವಂತಹ ರೀತಿಯಲ್ಲಿ ನಮ್ಮ ಬದುಕನ್ನು ಸಂಸ್ಕರಣೆ, ಅದಕ್ಕಿಂತ ದೊಡ್ಡ ಲಿಬರೇಷನ್ ಇನ್ನೊಂದಿಲ್ಲ. ಸೊ ವಿ ಹ್ಯಾವ್ ಟು ಲಿಬರೇಟ್ ಒಳಗಿನಿಂದಲೇ ಅದನ್ನು ನಾವು ಬಿಡುಗಡೆ ಆಗುವಂತಹ ಪ್ರಯತ್ನ ಆಗಬೇಕು. ಕೇವಲ ಕಾರಾಗೃಹದಲ್ಲಿರೋ ಕೈದಿಗಳು ಅವ್ರಿಗೆ ನಾವು ಶಿಕ್ಷೆ ಕೊಟ್ಟಿದ್ದೀವಿ, ಅವರು ಬಂಧನದಲ್ಲಿದ್ದಾರೆ ಅನ್ನೋದಲ್ಲ. ಅವರು ಕೂಡ ಕಾರಾಗೃಹದಲ್ಲಿದ್ದರೂ ಕೂಡ ಹೇಗೆ ಬಿಡುಗಡೆ ಆಗ್ಬೋದು ಒಳಗಡೆ ಇಲ್ಲ. ದೇ ಆರ್ ಆಲ್ಸೋ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಇನ್ ಸೈಡ್ ದ ಜೈಲ್ ದೇ ಕೆನ್ ಲಿಬರೇಟ್ ದೆಮ್ಸೆಲ್ಸ್ ಬೈ ಗುಡ್ ಥಾಟ್ಸ್ ಆ್ಯಂಡ್ ಗುಡ್ ಡೀಡ್ಸ್. ಒಳ್ಳೆ ಕೆಲಸವನ್ನು ಕೈ ಈಗ ಸರ್ಕಾರಗಳು ಕಾರಾಗೃಹದಲ್ಲಿರೋ ಕೈದಿಗಳಿಗೆ ಅವಧಿ ಪೂರ್ವದಲ್ಲೇ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಮಾಡುತ್ತೆ? ಅವ್ರು ಹಿಂದೆ ಅಪರಾಧ ಮಾಡಿದ್ದ ಕಾನೂನು ಹೇಳುತ್ತೆ ಅವರಿಗೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ, ಜೈಲಿದ್ದಾರೆ, ತಪ್ಪು ದಂಡ ಕಟ್ತಾರೆ. ಅವ್ರು ಜೈಲಲ್ಲಿ ಇದ್ದುಕೊಂಡು ಬಿಡುಗಡೆಗಾಗಿ ಇಲ್ಲಿಂದ ನಾನು ಬೇಗ ಹೊರಗಡೆ ಹೋಗ್ಬೇಕು, ನನಗೆ 10 ವರ್ಷ ಕಾರಾಗೃಹ ಶಿಕ್ಷೆ ಆಗಿದೆ, 10 ವರ್ಷನೂ ಅವನಲ್ಲಿ ಇರಬೇಕಾ? ಇಲ್ಲ, ಸಮಾಜ ಮಾತ್ರ ಆಪ್ಷನ್ ಕೊಟ್ಟಿದೆ, ಕಾನೂನಲ್ಲಿ ಅವಕಾಶ ಕೊಟ್ಟಿದೆ. ಏನಂತ ಕಾರಾಗೃಹದಲ್ಲಿ 10 ವರ್ಷ ನೀನು ಇರಬೇಕಾಗಿಲ್ಲ. ದೇರ್ ಈಸ್ ಆಲ್ವೇಸ್ ಪ್ರೀ ಮೆಚೂರ್ ರಿಲೀಸ್ ಬಿಕಾಸ್ ಆಫ್ ಯುವರ್ ಗುಡ್ ಡೀಡ್ಸ್ ಈವನ್ ಇನ್ ದ ಜೈಲ್. ಕಾರಾಗೃಹದ ಒಳಗಡೆ ಶಿಕ್ಷೆ ಅನುಭವಿಸಬಹುದಾದ ಬದಲಿ ಆಗಿದ್ದರೂ ಕೂಡ ಅಲ್ಲಿಯೂ ಒಳ್ಳೆ ನಡೆದೇ ತೋರಿಸುತ್ತೆ. ಕಾರಾಗೃಹದ ಅಧಿಕಾರಿಗಳು ನಿಮ್ಮ ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅವಧಿ ಪೂರ್ವದ ಬಿಡುಗಡೆಗೆ ನಿಮಗೆ ಅವಕಾಶಗಳಿವೆ. ಸನ್ನಡದ ಮೇಲೆ ಬಿಡುಗಡೆ ಇವರಾಗಿದ್ದಾರೆ. ಜೂನ್ 26ಕ್ಕೆ ಸರ್ಕಾರ ಕೆಲವರನ್ನು ಬಿಡುಗಡೆ ಮಾಡಬಹುದು. ಯಾಕೆ ಮಾಡುತ್ತೆ? ನ್ಯಾಯಾಲಯ ಅವ್ರಿಗೆ ಇಷ್ಟು ವರ್ಷದ ಶಿಕ್ಷೆ ಕೊಟ್ಟಿದ್ದಾಗಿದೆಯಲ್ಲ, ಅವ್ರ ಕೊನೆ ತನಕ ಅಲ್ಲಿ ಇರಬೇಕಾಗಿತ್ತಲ್ಲ, ಯಾಕೆ ಅವ್ರು ಹೊರಗಡೆ ಬರ್ತಾರೆ? ಯಾಕೆಂದರೆ ಅವರು ಅಲ್ಲಿ ಪಶ್ಚಾತ್ತಾಪ ಆಗಿದೆ, ಪ್ರಾಯಶ್ಚಿತ ಮಾಡಿಕೊಂಡಿದ್ದಾರೆ. ಎಕ್ಸ್ಪಿಯೇಷನ್ ಆ್ಯಂಡ್ ಅಟೋನ್ಮೆಂಟ್ ಎರಡು ಕಾನ್ಸೆಪ್ಟ್ ಇದೆ, ಅದನ್ನು ಸ್ವಾಮೀಜಿಯವರು ಈ ಬುಕ್ನಲ್ಲಿ ಬರೆದಿದ್ದಾರೆ. ಹೇಗೆ ನೀವು ಬಿಡುಗಡೆ ಆದರೆ ಏನು ಪ್ರಯತ್ನ ಮಾಡಬೇಕು? ಒಂದಲ್ಲ ಒಂದು ರೀತಿ ನಾವು ಬಂಧನಕ್ಕೊಳಗಾಗಿದ್ದಲ್ಲ, ಕೇವಲ ಅವರು ಮಾತ್ರ ಬಂದಿಗಳಲ್ಲ, ನಾವು ಕೂಡ ಬಂದಿಗಳು, ನಮ್ಮೊಳಗಡೆಯೂ ಬಿಡುಗಡೆ ಆಗುವ ಪ್ರಯತ್ನ ಆಗಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಬಂದಿದ್ದಾರೆ. ಸೊ ಸಾವಧಾನವಾಗಿ ಸಮಾಧಾನವಾಗಿ ಇದನ್ನೆಲ್ಲ ಬಹಳ ನಮ್ಮ ಜೈನ ಸಮಾಜದ ಬಹಳ ಎಲ್ಲ ಯುವಕರು ಉದಾರ ಮನಸ್ಸಿನಿಂದ ಇದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಸಿ ಅದರಲ್ಲಿ ಪ್ರೈಸನ್ನು ಯಾರಾದರೂ ಇದುವರೆಗೂ ಅವ್ರು ಕಲೆಕ್ಟ್ ಮಾಡಿದ್ರು. ಥ್ರೋಟ್ ಕರ್ನಾಟಕ ಇವರು ಬಹಳ ಜಿಲ್ಲೆಗಳಿಗೆ ಹೋಗಿ ಬಂದಿದ್ದಾರೆ. ಆಮೇಲೆ ಶಿವಮೊಗ್ಗ, ಮಂಡ್ಯ, ತುಮಕೂರು, ದಾವಣಗೆರೆ, ಇಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲಿಗೆ ಬಂದಿದ್ದಾರೆ. ನಾಳೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಚಿತ್ರದುರ್ಗ ಕಾರಾಗೃಹಕ್ಕೂ ನಾನು ನಿಮ್ಮ ಮಕ್ಕಳು ನೆಗೋಷಿಯೇಟ್ ಮಾಡ್ತೀವಿ. ಅಲ್ಲಿರೋ ಕೈಗಳಿಗೂ ಕೊಡಿಸ್ಬೇಕು. ಮತ್ತು ಮುಂದಿನ ಕಾರಣ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಒಂದು 200 ಡಿಪಾರ್ಟ್ಮೆಂಟ್, ಅದರಲ್ಲೂ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಕೆಲವು ಡಿಪಾರ್ಟ್ಮೆಂಟಲ್ಲಿರೋ ಸ್ಟೂಡೆಂಟ್ಸ್ಗೂ ಫ್ರೀಯಾಗಿ ಕೊಡಿಸ್ಬೇಕು. ಎಲ್ಲ ಉಚಿತವಾಗಿ ಮುಂದೆಗಳನ್ನು ಕೊಡ್ತಾ ಇದ್ದಾರೆ. ಕಾರಣ ಏನಂದರೆ ಸ್ವಾಮೀಜಿಯವರ ಮೆಸೇಜು ಇಟ್ ಶುಡ್ ಬಿ ಎವ್ರಿ ಮನ್ ಆಲ್ ಆಫ್ ಅಸ್, ನಮ್ಮೆಲ್ರಿಗೂ ಅದು ತಂದಬೇಕು. ಬಿಡುಗಡೆ ಇದೆಯಲ್ಲ, ಇದು ಕೇವಲ ಕೈದಿಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅನ್ವಯಿಸುತ್ತೆ. ಒಂದಲ್ಲ ಒಂದು ರೀತಿ ಬಂಧನಕ್ಕೆ ಒಳಗಾಗಿದೆಯೋ ನಾವು ಹೇಳೋದಿಲ್ಲ, ಇದರಿಂದ ನಾವು ಲಿಬರೇಟ್ ಆಗೋದು ಹೇಗೆ ಅದ್ರ ಬಗ್ಗೆ
ಮುಗಿದ ಕೊನೆಗೆ ಕೆಲವು ಪೇಜ್ಗಳನ್ನು ನೋಡಿ ಅದರಲ್ಲಿ ಒಂದು ಸ್ಮಾಲ್ ಅಕಾಡೆಮಿಕ್ ಎಕ್ಸರ್ಸೈಸ್ ಸಿಂಪಲ್ ಕ್ವೆಶನ್ ಅದು ನೀವು ಓದ್ತಾ ಹೋದಾಗ ಆ ಮುದ್ರ ಅಲ್ಲೇ ಇರುತ್ತೆ ಆಯ್ತಾ ಇದೊಂದು ಅವರು ಹೇಳಿದಾಗೆ ನಿಮ್ಮ ಎಕ್ಸ್ಪೆರಿಮೆಂಟ್ ನ್ಯೂ ಎಕ್ಸ್ಪೆರಿಮೆಂಟ್ ಪ್ರಕಾರ ಈ ಮುದ್ರೆ ನೋಡಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಅಥವಾ ನೀವು ಓದ್ಬಿಟ್ಟು ನಿಮ್ಮ ಮನೆಯಲ್ಲಿ ಓದ್ಬಿಟ್ಟು ಯಾರಾದರೂ ಇದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿ ಅದರಲ್ಲಿ ಆ ಲಾಸ್ಟ್ ಬೆಳೆದಿಲ್ಲ ಒಂದು ವೈಮಾರ್ಷೀಟ್ ಟೈಪ್ ಇದೆ ಬರೋದು ಮಲ್ಟಿಪಲ್ ಚಾಯ್ಸ್ ಅದನ್ನ ಡಿ ಎಂ ಮಾಡಿಕೊಂಡು ಕಲೆಕ್ಟ್ ಮಾಡಿ ವಾಪಸ್ ನಮ್ಮ ಸಾಹೇಬರುಗಳಿಗೆ ತಲುಪಿಸಿ ನಿಮ್ಮ ಹೆಸರು ವಿಳಾಸ ಬರಿ ನಿಮ್ಮ ಫೋನ್ ನಂಬರ್ ಬರಿ ನಿಮ್ಮ ಇಮೇಲ್ ಐ ಡಿ ಅದರಲ್ಲಿ ಬರಿ ಖಂಡಿತ ನಿಮಗೆ ಅಲ್ಲಿಂದ ಮೆಸೇಜ್ ಬಂದೇ ಬರುತ್ತೆ ಇಫ್ ಯು ಆರ್ ಸೆಲೆಕ್ಟೆಡ್ ಯಾರಿಗೆ ಬರುತ್ತೆ ನಿಮ್ಮಲ್ಲೇ ಕೆಲವು ಚೆನ್ನಾಗಿ ಓದಿ ನನ್ನ ಬಂದು ಬಹುಮಾನ ತಗೊಳ್ಬಹುದು ತಗೊಳ್ಳಿಂತ ಆಶಿಸ್ತಾ ಇದ್ದೀನಿ ಕೊಟ್ಟಿದ್ದಾರೆ ಇದ್ರ ಸದುಪಯೋಗ ಆಗಿ ಮತ್ತೆ ನಿಮಗೆ ಅನಿಸಿದ್ರೆ ಇಂಥ ಸ್ಕೂಲ್ಗಳು ಇದ್ರೆ ಎಲ್ಲಾದರೂ ನಿಮಗೆ ಸ್ಕೂಲ್ ಆಗಬೇಕು ಅವ್ರಿಗೆ ಸೇರಬೇಕು ಅನ್ನೋ ಅನಿಸಿದ ಉದಾಹರಣೆಗೆ ನಿಮ್ಮ ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾರು ಕೈಯಲ್ಲಿ ಬಿಡುಗಡೆ ಆಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಒಂದು ಸಮುದಾಯ ಸೇವೆ ಮಾಡ್ತಾ ಇದ್ದಾರೆ ಯಾರೋ ಕಾರಾಗೃಹದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ರಿಲೀಸ್ಡ್ ಪ್ರಿಸನರ್ ಇದ್ದರೆ ಅವ್ರನ್ನ ಇನ್ನಷ್ಟು ಒಳ್ಳೆ ದಾರಿ ತರಬೇಕು ಅವರ ಸಂಘಟನೆಗಳು ಕೆಲವು ಕೆಲಸ ಮಾಡ್ತಾರೆ ಕೆಲವು ವಾಲಂಟಿಯರ್ ಆರ್ಗನೈಸೇಷನ್ ಉದಾಹರಣೆಗೆ ಮೈಸೂರಿನಲ್ಲಿ ಒಡನಾಡಿ ಎನ್ನುವ ಒಂದು ಸಂಸ್ಥೆ ರಿಲೀಸ್ಡ್ ಪ್ರಿಸನರ್ಸ್ಗೋಸ್ಕರ ರಿಹ್ಯಾಬಿಲಿಟೇಟಿವ್ ವರ್ಕ್ ಮಾಡ್ತಾ ಇದೆ ಬಳ್ಳಾರಿಯಲ್ಲಿ ರಿಲೀಸ್ಡ್ ಪ್ರಿಸನರ್ಸ್ಗೆ ಒಂದು ಒಳ್ಳೆ ಕಲಾವಿದ ತಂಡವನ್ನು ಕಟ್ಟಿ ಅವರಿಂದ ಇಡೀ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದು ತಂಡ ತಯಾರು ಆ ಥರದ ಕೆಲವು ಎನ್ ಜಿ ಒಗಳು ನಿಮ್ಮ ಪೊಲೀಸ್ ಸ್ಟೇಷನ್ ಯಾವುದೇ ಎಲ್ಲೋ ಬರಬಹುದು ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜೈನ್ ಸಮುದಾಯ ಅಥವಾ ನಮಗೆ ಸಾಹೇಬರನ್ನು ಸಂಪರ್ಕ ಮಾಡಿ ಅಲ್ಲೊಂದು ಇಂಥ ಪುಟ್ಟ ಕಾರ್ಯಕ್ರಮ ಮಾಡಿ ಆ ಸಂಸ್ಥೆಗೆ ಒಂದು 20-25 ಕಾಪಿನ ಕೊಟ್ಟರೆ ಅವರು ಇಂಥ ಕೈಗಳಿಗೆ ಕೊಡಿಸಿ ಏನೋ ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಆಗುತ್ತೆ ಸಮಾಜಕ್ಕೆ ನಾವು ಒಂದು ಪೊಲೀಸ್ ಕೌಂಟ್ರಿಯಲ್ಲಿದ್ದು ಮೇಸ್ಟ್ರಾಗಿ ಇವರೆಲ್ಲ ಒಳಗಡೆ ಉದ್ದಿಮೆದಾರ ಒಂದಷ್ಟು ಏನೋ ಸೋಷಿಯಲ್ ಸರ್ವಿಸ್ ಮಾಡೋಣ ನಮ್ಮ ಕೈಲಾದಂಥ ಆಗ ಜನಕ್ಕೆ ಹೆಲ್ಪ್ ಮಾಡೋಣ ಮತ್ತು ಅವರು ಕೂಡ ಲಿಬರೇಟ್ ಆಗೋದಕ್ಕೆ ಇಂಟರ್ನಲ್ ಲಿಬರೇಷನ್ ಆಗೋದಕ್ಕೆ ಪ್ರಯತ್ನ ಮಾಡೋಣ ಒಂದು ಚಿಕ್ಕ ಪ್ರಯತ್ನ ಇದಕ್ಕಾಗಿ ನಮ್ಮ ಪೊಲೀಸ್ ತರಬೇತಿ ಸಂಸ್ಥೆಯ ನಾಗರಾಜ್ ಸರ್ ಅವರು ನಮ್ಮ ಪರಶುರಾಮ್ ಸರ್ ಅವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಪ್ಪಿಕೊಳ್ಳುವ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ನಿಮ್ಮ ಈ ತರಬೇತಿ ಮಧ್ಯದಲ್ಲೂ ಕೂಡ ನೀವುಗಳೆಲ್ಲ ಶಾಂತಿಯಿಂದ ಈ ಥರದ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನೀವು ಕೂಡ ವಂದಿಸಿ ನನ್ನ ಇಲ್ಲಿ ಇಷ್ಟೆಲ್ಲ ದಾವಣಗೆರೆ ಚಿತ್ರದಲ್ಲಿ ನಮ್ಮ ಸ್ನೇಹಿತರು ದೀಪಕ್ ಕಿಶೋರ್ ಎಲ್ಲ ಸ್ನೇಹಿತರು ನಿಮಗೋಸ್ಕರ ಇಲ್ಲಿವರೆಗೂ ಬಂದು ಪುಸ್ತಕ ತಗೊಂಡು ಬಂದು ನಿಮಗೆ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದರಲ್ಲಿ ಉಳಿದಿರೋ ಕಾಪಿಗಳನ್ನು ನಮ್ಮ ಲೈಬ್ರರಿಯಲ್ಲಿ ಫ್ರೀಯಾಗಿ ಡೊನೇಟ್ ಮಾಡ್ತಿದ್ದಾರೆ ಮುಂದೆ ಬರ್ತಕ್ಕಂಥ ಎಲ್ಲ ಪೊಲೀಸ್ ಸ್ನೇಹಿತರಿಗೂ ಇದರ ಸದುಪಯೋಗ ಆಗುತ್ತೆ ಸರ್ ಇಲ್ಲಿ ಪ್ರತಿ ವರ್ಷ ಕನಿಷ್ಠ 1,000 ಜನ ಬಂದಿದ್ದಾರೆ ಈ ಪುಸ್ತಕ 8 ತಿಂಗಳು ಒಂದು ಫೌಂಡೇಶನ್ ಕೋರ್ಸ್ ಇದೆ ಅದಾದಮೇಲೆ ಈಗ ಇವರೆಲ್ಲ ಶಾರ್ಟ್ ಟರ್ಮ್ ಫೌಂಡೇಶನ್ ಕೋರ್ಸಿಗೆ ಬಂದಿದ್ದಾರೆ ನಿರಂತರವಾಗಿ ನಮ್ಮ ರಿಫ್ರೆಷರ್ ಕೋರ್ಸ್ ಈ ಟ್ರೈನಿಂಗಿಗೆ ರಿಫ್ರೆಷರ್ ಕೋರ್ಸ್ಗೆ ಬರ್ತಾನೆ ಇರ್ತಾರೆ ಮತ್ತು ಈ ಲೈಬ್ರರಿ ಕೊಟ್ಟಿರೋದ್ರಿಂದ ಇಟ್ ಈಸ್ ಎ ಪರ್ಮನೆಂಟ್ ಅಸೆಟ್ ಟು ದಿ ಪೊಲೀಸ್ ಟೆಕ್ನಿಕ್ ಸ್ಕೂಲ್ ಆಫ್ ಚಿತ್ರದುರ್ಗ ಸೊ ಆನ್ ಬಿಹಾಫ್ ಆಫ್ ಪೊಲೀಸ್ ಟೆಕ್ನಿಕ್ ಸ್ಕೂಲ್ ಆಫ್ ಚಿತ್ರದುರ್ಗ ಐ ಪ್ರೊಫೆಷನಲಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್